शमनेवाडी जैन समाजाच्या वतीने अशोभनीय वक्तव्यांचा निषेध, अय्यूब खानला कडक शिक्षा करा, शासनादरबारी निवेदन. नुकतेच म्हैसूर येथील अय्यूब खान यांनी भगवान गोमटेश्वरांच्या बद्दल अशोभनीय व निंदनीय व्यक्त करून समस्त जैन समाज बांधवांच्या भावना दुखावल्या आहेत. त्यांच्या या निंदनीय वक्तव्याचा निषेध करून अशा या धर्मद्रोहीला कडक शिक्षा झालीच पाहिजे अशी मागणी शमनेवाडी येथील 1008 श्री भगवान चंद्रप्रभू दिगंबर जैन कमिटी, वीर सेवादल शाखा, वीर महिला मंडळ व समस्त जैन समाजाच्या वतीने मोटरसायकल रॅली काढून सदलग्याचे उपतहसीलदार व पोलीस स्टेशनचे उपनिरीक्षक रवींद्र अज्जन्नावर यांना देण्यात आले. सकाळी 10 वाजता चंद्रप्रभू भगवान जैन मंदिरामध्ये समस्त जैन समाज बांधवांनी बैठक घेण्यात आली. स्वागत आरबी खोत यांनी करून प्रास्ताविकात निंदनीय घटनेबद्दल आपले मनोगत व्यक्त केले. यावेळी सुदर्शन खोत, जयकुमार खोत, शिन्नाप्पा खोत, अण्णासाहेब भेंडवाडे हे आपल्या भावना व्यक्त करताना जैन समाज हा प्राचीन काळापासून जगाला शांतीचा संदेश देत असून प्राचीन काळापासून शांतीप्रिय धर्म म्हणून ओळखला जात आहे. जैन धर्माची ख्याती मोठी आहे. जगावं जगू द्या असे तत्व सांगणाऱ्या जैन धर्माची ख्याती मोठी असून परंपरेपासून 24 तीर्थंकराचा स्मरण जगात श्रेष्ठ असलेला जैन धर्म असून शांतीचा संदेश देणाऱ्या 24 तीर्थंकरांची शिकवण वंदनीय आहे. कोणत्याही वाकड्यात न जाता आपला धर्म तत्वाचे आदर्श मानून जात असलेल्या जैन धर्मियांच्या भावना खान सारख्या या धर्मद्रोहीमुळे दुखावल्या आहेत. तेव्हा या निंदनीय वक्तव्य करणाऱ्या अय्यूब खानला कडक शासन झालेच पाहिजे, तर यापुढे अशी घटना घडू नये यासाठी खबरदारी घेतली पाहिजे असे निवेदन समस्त जैन समाजाच्या वतीने देण्यात आले. शमनेवाडी चंद्रप्रभू दिगंबर जैन कमिटी, वीर सेवा दळ, वीर महिला मंडळ, ಹಾಗೂ समस्त जैन समाज ಬಾಂಧವರ ಪರವಾಗಿ ಇವತ್ತು ಸದನದ PSI ಸಾಹೇಬರಿಗೆ ಒಂದು ವಿಶೇಷವಾದಂಥ ಮನವಿಯನ್ನು ಅರ್ಪಣೆ ಮಾಡಲಿಕ್ಕೆ ಬಂದಿದ್ದು, ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಒಂದು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದು, ಕಳೆದ 8 ಫೆಬ್ರವರಿಯಂದು ಶ್ರೀ ವಿಜಯ 24 ಅನ್ನುವಂಥ TVಯೊಳಗೆ ಮೈಸೂರಿನ ಅಯ್ಯೂಬ್ ಖಾನ್ ಅನ್ನುವಂಥ ವ್ಯಕ್ತಿ ನಮ್ಮ ಜೈನ ಧರ್ಮದ ಆರಾಧ್ಯ ದೇವರಾದಂಥ ಭಗವಾನ್ ಗೋಮಟೇಶ್ವರ ಸ್ವಾಮೀಜಿಯವರ ಬಗ್ಗೆ ಅವಹೇಳನಕರವಾದಂಥ ಅವಾಚ್ಯವಾದಂಥ ಶಬ್ದಗಳನ್ನು ನುಡಿದಿದ್ದು, ಈ ಒಂದು ಅವಾಚ್ಯವಾದಂಥ ಅವಹೇಳನಕರವಾದಂಥ ಶಬ್ದದ ಬಗ್ಗೆ ಇಡೀ ಜೈನ ಸಮಾಜ ಏನು ಮಾಡ್ತಾ ಇದೆ ಅಂದರೆ ಖಂಡಿಸ್ತಾ ಇದೆ, ನಿಂದಿಸ್ತಾ ಇದೆ. ಭಗವಾನ್ ಗೋಮಟೇಶ್ವರು ಇನ್ನಿತರ ವ್ಯಕ್ತಿಗಳು ಏನು ಕಲ್ಪನೆ ಕೊಟ್ಟಾರಂದ್ರೆ ನಗ್ನ ಅಂಥೇಳಿ, ಅವರು ನಗ್ನ ಅಲ್ಲ, ದಿಗಂಬರ. ದಿಗಂಬರ ಮತ್ತು ನಗ್ನ ಅನ್ನುವಂಥ ಒಂದು ಶಬ್ದದಲ್ಲಿ ಅನೇಕ ವ್ಯತ್ಯಾಸ ಉಂಟು. ಇಂಥ ಭಗವಾನ್ ಗೋಮಟೇಶ್ವರ ಕೇವಲ ಜೈನ ಧರ್ಮಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ಶಾಂತಿ, ಅಹಿಂಸೆ, ಸತ್ಯದ ಒಂದು ಪ್ರತೀಕರಾದಂಥ ಒಂದು ಭಗವಾನರು. ಇಂಥ ಒಂದು ಭಗವಾನರ ಬಗ್ಗೆ ಅವಾಚ್ಯವಾದಂಥ ಶಬ್ದ ನುಡಿದಂಥ ವ್ಯಕ್ತಿಯನ್ನು ಇಡೀ ಜೈನ ಸಮಾಜ ಶಮನೆವಾಡಿಯವರು ಖಂಡಿಸ್ತಾ ಇದ್ದು, ಅಂಥ ವ್ಯಕ್ತಿಗೆ ಈಗಾಗಲೇ ಸರ್ಕಾರ ಕ್ರಮವನ್ನು ಕೈಗೊಂಡು ಬಂಧಿಸಿದ್ದಾರೆ. ಆದರೆ ಈ ಮೂಲಕ ನಾವು ಏನು ಮನವಿಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ಅಂದರೆ, ಇನ್ನು ಮುಂದೆ ನಾವು ಅಲ್ಪಸಂಖ್ಯಾತರಾದಂಥ ಜೈನರಿಗೆ ಯಾವುದೇ ತೆರನಾದಂಥ ಇನ್ನಿತರ ಸಮಾಜದವರಿಂದ ಒಂದು ಅವಹೇಳನಕಾರಿಯಾದಂಥ ಅವಾಚ್ಯವಾದಂಥ ಶಬ್ದಗಳನ್ನು ನುಡಿತಾ ಇದ್ದರೆ ಜೈನ ಬಾಂಧವರು ಇದನ್ನು ಇನ್ನು ಮುಂದೆ ಸಹಿಸುವುದಿಲ್ಲ. ಯಾಕೆ ತಿಳಿದಿರಬಹುದು, ಜೈನರು ಅಹಿಂಸಾವಾದಿಗಳು, ಸತ್ಯವಂತರು. ಆದರೆ ತತ್ವ ಏನಂದರೆ ಜೀವೋ ಜೀನೇದೋ, ಬದುಕು ಇನ್ನೊಬ್ಬರಿಗೆ ಬದುಕಲಿಕ್ಕೆ ಬೀಡು ಅನ್ನುವಂಥ ತತ್ವದ ವಾದಿಗಳು. ಅದಕ್ಕೆ ಜೈನ ಧರ್ಮದ ವರ್ತಮಾನ ಕಾಲದ 24 ತೀರ್ಥಂಕರರು ಅವರೆಲ್ಲರೂ ಒಂದು ರಾಜಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು, ಕ್ಷತ್ರಿಯರು. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಏನು ಹೇಳಿ ಬಯಸ್ತಾ ಇದ್ದೇನೆಂದರೆ, ಜೈನರು ಇವರು ಹೇಳಿ ಅಂತೇಳಿ ಯಾರಾದರೂ ಕಲ್ಪನೆ ಮಾಡಿಕೊಳ್ಬಾರ್ದು. ಜೈನ ಧರ್ಮದ ಬಗ್ಗೆ ಏನಾದರೂ ಒಂದು ಇಂಥ ಒಂದು ಮಹಾನ್ ದುರ್ಘಟನೆ ಬರ್ತಾ ಇದ್ದರೆ ಇಡೀ ಜೈನ ಸಮಾಜ, ಇಡೀ ವಿಶ್ವದ ಜೈನ ಸಮಾಜ ಕ್ಷತ್ರಿಯ ಅದು ಹೋರಾಟ ಮಾಡಲಿಕ್ಕೆ ಸಿದ್ಧರು ಉಂಟು ಅಂತೇಳಿ ಹೇಳಿ ಈ ಮನವಿಯನ್ನು ನಾವು ಇವರಿಗೆ ಅರ್ಪಣೆ ಮಾಡಬೇಕು. ಏನು ಮಾಡಬೇಕಂದ್ರೆ, ಶಮನೆವಾಡಿ ಸಮಸ್ತ ಜೈನ ಸಮಾಜ ಫೆಬ್ರವರಿ 8ನೇ ತಾರೀಕಿಗೆ ಮೈಸೂರಿನ ಅಯ್ಯೂಬ್ ಖಾನ್ ಅನ್ನುವಂತಹ ವ್ಯಕ್ತಿ
ಟಿವಿ ಮಾಧ್ಯಮದಲ್ಲಿ ಸಂದರ್ಶನವನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ಜೈನ ಧರ್ಮೀಯರ ಆರಾಧ್ಯ ದೇವರಾದಂಥ ಭಗವಾನ್ ಶ್ರೀ ಬಾಹುಬಲಿಯವರ ಬಗ್ಗೆ ಅವಹೇಳನಕಾರಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ. ಇಂತಹ ಘಟನೆಗಳು ಮೇಲಿಂದ ಮೇಲೆ ನಮ್ಮ ಜೈನ ಸಮಾಜದ ಮೇಲೆ ನಡೀತಾ ಇವೆ. ನಾವು ಶಾಂತಿಪ್ರಿಯರು, ಅಹಿಂಸಾವಾದಿಗಳು, ತ್ಯಾಗದ ಮೂರ್ತಿಗಳು, ಆದರೆ ನಾವು ಇದನ್ನು ಸಹಿಸಿಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಪ್ರಸಂಗಗಳಲ್ಲಿ ಇಂತಹ ಸಂದರ್ಭಗಳು ನಡೆದರೂ ಕೂಡ ಕೆಲವೊಂದು ಜನ ಮೇಲಿಂದ ಮೇಲೆ ಈ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ಸಮಸ್ತ ದಿಗಂಬರ ಜೈನ ಸಮಾಜ ಶಮ್ನೇವಾಡಿ ವತಿಯಿಂದ ತಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ತಾವು ಸರ್ಕಾರದ ಮಟ್ಟದಲ್ಲಿ ಈ ಮನವಿಯನ್ನು ಒಂದು ಕಳಿಸಿ ಅವರ ಮೇಲೆ ಯೋಗ್ಯ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು. ಮುಂದೆ ಈ ರೀತಿ ಯಾವುದೇ ರೀತಿಯ ಒಂದು ಅವಹೇಳನಕಾರಿಯಾದಂತಹ ಮಾತನಾಡುವಂತಹ ವ್ಯಕ್ತಿಗಳ ಮೇಲೆ ಯೋಗ್ಯ ರೀತಿಯನ್ನು ಕ್ರಮಗಳನ್ನು ಕಳ್ಕೊಂಡು ಮುಂದೆ ರೀತಿ ಈ ರೀತಿಯ ಒಂದು ಆಗಬಾರದು ಅನ್ನುವಂತಹ ಕ್ರಮವನ್ನು ತಾವು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಸಮಸ್ತ ದಿಗಂಬರ ಜೈನ ಸಮಾಜ ಶಮ್ನೇವಾಡಿ ವತಿಯಿಂದ ತಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ತಾವು ಇದನ್ನು ಸ್ವೀಕಾರ ಮಾಡಿ ಮುಂದೆ ಇದರ ಕ್ರಮವನ್ನು ಕೈಗೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳಿ. ಬಾಹುಬಲಿ ಭಗವಾನ್ ಬಾಹುಬಲಿ ಗೊಂಪೇಶ್ವರ ಮೂರ್ತಿಗೆ ಅಥವಾ ಅವರ ಉದ್ದೇಶಗಳಿಗೆ ಅವಾಚ್ಯವಾಗಿ ಇದಿರತಕ್ಕಂಥ ವ್ಯಕ್ತಿಯ ಮೇಲೆ ಸೂಕ್ತ ಕ್ರಮ ಕುರಿತು ಸಮ್ಮಾಡಿ ಸಮಸ್ತ ಜೈನ ಬಾಂಧವರೆಲ್ಲ ಕೂಡಿ ಇದೇ ಮನವಿ ಸಲ್ಲಿಸಿದರೆ ಈ ಮನವಿಯನ್ನು ಸರ್ಕಾರ ಮಟ್ಟಕ್ಕೆ ಮೇಲಾಧಿಕಾರಿಗಳ ಮುಖಾಂತರ ಮುಟ್ಟಿಸುವ ವ್ಯವಸ್ಥೆ. ಯಾ ಪ್ರಸಂಗಿ ಚಂದ್ರಪ್ರಭು ದಿಗಂಬರ್ ಜೈನ ಕಮಿಟಿಚ ಅಧ್ಯಕ್ಷ ಕುಮಾರ್ ಕೋರುಚೆ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭಾವುಸಾಹೇಬ್ ಖೋತ್, ಮಾಜಿ ಅಧ್ಯಕ್ಷ ಸುರೇಶ್ ಖೋತ್, ದೀಪಕ್ ಖೋತ್ ಯಾಂಚಾಸಹ ಶ್ರೀಪಾಲ್ ಮಾಲ್ಗಾವೆ, ಜೈಪಾಲ್ ಹೆರ್ಗೆ, ಬಾಬಾಸಾಹೇಬ್ ಐನಾಪುರೆ, ಶೀತಲ್ ಖೋತ್, ಬಾಬಾಸಾಹೇಬ್ ಹಮೀನ್ ಮಳಾಳೆ, ಮಿಲಿಂದ ತಪ್ಕಿರಿ, ಅವಧೂತ್ ಖೋತ್, ಬಾಪುಸಾಹೇಬ್ ಐನಾಪುಳೆ ಯಾಂಚಾಸಹ ಜೈನ ಸಮಾಜಾಚೆ ನಾಗರಿಕ ಉಪಸ್ಥಿತ ಹೋತೆ. ಯಾವೇಳಿ ಗಾವತಿಲ್ ಪ್ರಮುಖ ಮಾರ್ಗಾವರುನ್ ಘಟನೆಚಾ ನಿಷೇಧಾರ್ಥ ಘೋಷಣಾ ದೇತ್ ಮೋಟರ್ಸೈಕಲ್ ರ್ಯಾಲಿ ಕಾಡ್ನ್ಯಾತ್ ಆಲಿ व सदलगा येथील उप तहसीलदार व पोलीस उपनिरीक्षक यांना निवेदन देण्यात आले. सदलगा येथे उप तहसीलदार शिलवंत यांना निवेदन देत असताना जयकुमार खोत, सुदर्शन खोत, आरबी खोत, भेंडवाडे कुमार किरुचे व कमिटीचे इतर सदस्य व शमनेवाडी येथील जैन समाजाचे कार्यकर्ते मोठ्या संख्येने उपस्थित होते.